ಚಿತ್ರದುರ್ಗ ಜಿಲ್ಲೆಯ ಹೂವಿನಹೊಳೆ ಗ್ರಾಮದಲ್ಲಿ ಅಕ್ರಮ ಮರಳುಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ. ವೇದಾವತಿ ನದಿ ತೀರದಲ್ಲಿ ಹಾಡು ಹಗಲೇ ಜೆಸಿಬಿ ಮೂಲಕ ಮರಳನ್ನ ಕದ್ದೊಯ್ತಾ ಇದ್ರು. ಯಾರೊಬ್ಬರು ಹೇಳೋರಿಲ್ಲ ಕೇಳೋರಿಲ್ಲ, ಅಕ್ರಮ ಮರಳು ದಂಧೆಯಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಸ್ಥಳೀಯರು ಆರೋಪವನ್ನ ಮಾಡುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿನ ಕೇಸರಿ ಶಾಲು ಸ್ಕಾರ್ಫ್ ವಿವಾದ ತಣ್ಣಗಾಗುವ ಹಾಗೆ ಕಾಣಿಸ್ತಾ ಇಲ್ಲ. ಕೇಸರಿ ಶಾಲು ಧರಿಸಿ ಬಂದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ವಿದ್ಯಾರ್ಥಿಗಳ ಮನವೊಲಿಸಿದ ಪ್ರಾಂಶುಪಾಲರು ಜನವರಿ 10ರಂದು ಪೋಷಕರ ಸಭೆ ನಡೆಸುವುದಾಗಿ ಭರವಸೆ ನೀಡಿದ್ದಾರೆ. 3 ವರ್ಷದ ಹಿಂದೆಯೂ ಇದೇ ವಿವಾದ ದೊಡ್ಡ ಸುದ್ದಿಯಾಗಿತ್ತು. ಕೋಲಾರ ಜಿಲ್ಲೆಯಲ್ಲಿರೋ ಹೋಬಳಿ ಮಟ್ಟದ ಆರೋಗ್ಯ ಕೇಂದ್ರದಲ್ಲಿನ ದುಸ್ಥಿತಿಯನ್ನ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ. ಸಂಜೆ ಆಗ್ತಾ ಇದ್ದಂತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡೋದಕ್ಕೆ ವೈದ್ಯರೇ ಇರೋದಿಲ್ಲ. ಕೋಲಾರ ಜಿಲ್ಲೆಯಲ್ಲಿ 60ಕ್ಕೂ ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ. ಬಹುತೇಕ ಎಲ್ಲಾ ಆಸ್ಪತ್ರೆಗಳಲ್ಲೂ ಸಂಜೆ ಆಗ್ತಾ ಇದ್ದಂತೆ ವೈದ್ಯರು ಇರೋದಿಲ್ಲ. ಹಳ್ಳಿ ಜನರಿಗೆ ಏನೇ ಸಮಸ್ಯೆಯಾದರೂ ಖಾಸಗಿ ಆಸ್ಪತ್ರೆಗೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಸ್ಪತ್ರೆಯಲ್ಲಿರೋ ನರ್ಸ್ಗಳು ಸಹ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋದಿಲ್ಲವಂತೆ, ಹೀಗಾಗಿ ರಾತ್ರಿ ಪಾಳಿಯಕ್ಕೂ ವೈದ್ಯರನ್ನ ನೇಮಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳ ಹಿಮಾಲಯ ಪರ್ವತದಲ್ಲಿ ಇರುವಂತಹ ವೈದ್ಯರನ್ನು ನೋಡಬೇಕಾದ ಪರಿಸ್ಥಿತಿ ಆಗ್ತಾ ಇದೆ. ಗಡಿ ಭಾಗಗಳಲ್ಲೆಲ್ಲ ಕೋಲಾರ ಜಿಲ್ಲಾದ್ಯಂತ 60 ಪ್ರಾಥಮಿಕ ಕೇಂದ್ರಗಳಲ್ಲಿ ನಾಪತ್ತೆಯಾಗಿರುವ ವೈದ್ಯರನ್ನು ಹುಡುಕಿಕೊಟ್ಟು ಸಮರ್ಪಕವಾದ ಗ್ರಾಮೀಣ ಸೇವೆ ವೈದ್ಯ ಸೇವೆಯನ್ನು ಮಾಡಲು ಅನುವು ಮಾಡಿಕೊಡಬೇಕು. ಮತ್ತು ಕೆಲವು ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಗಳು ರಾತ್ರಿ 10 ಗಂಟೆ ನಂತರ ಇರೋದಿಲ್ಲ ಅನ್ನೋ ಬಗ್ಗೆ ಕೆಲವು ದೂರುಗಳು ಬಂದಿದೆ. ಇದ್ರ ಬಗ್ಗೆ ನಾನು ಒಂದು ಕೂಲಂಕುಷವಾದ ವರದಿ ತರಿಸ್ಕೊಂಡು ಅದ್ರ ಬಗ್ಗೆ ನಾನೇ ಖುದ್ದು ಪರಿಶೀಲನೆ ಮಾಡಿ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಕುಂದರಗಿ ಗ್ರಾಮದ ಬಳಿ ಇರೋ ಜನ್ ಸಕ್ಕರೆ ಕಾರ್ಖಾನೆಯಿಂದ ರೈತರ ಹೊಲಗಳಿಗೆ ಕಲುಷಿತ ನೀರು ಬಿಡಲಾಗ್ತಾ ಇದೆ ಅಂತ ಆರೋಪಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಕಲುಷಿತ ನೀರನ್ನು ಕಾಲುವೆ ಮೂಲಕ ರೈತರ ಹೊಲಕ್ಕೆ ಹರಿಬಿಡುತ್ತಿದ್ದಾರೆ. ಇದರಿಂದಾಗಿ 100 ಎಕರೆಯಲ್ಲಿ ಬೆಳೆದ 1,00,000 ರೂಪಾಯಿ ಮೌಲ್ಯದ ಬೆಳೆ ಹಾಳಾಗ್ತಾ ಇದೆ. ಈ ಕೂಡಲೇ ಸಕ್ಕರೆ ಕಾರ್ಖಾನೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬೆಂಗಳೂರಿನ ಚಂದ್ರ ಲೇಔಟ್ನ ಅತ್ತಿಗುಪ್ಪಿಯಲ್ಲಿ ನಿನ್ನೆ ಸಿಲಿಂಡರ್ ಸ್ಫೋಟಗೊಂಡು 6 ಮಂದಿ ಗಾಯಗೊಂಡಿದ್ದರು. ಸುಕುಮಾರ್ ಅನ್ನೋರ ಮನೆಯ ಸಿಲಿಂಡರ್ ಸೋರಿಕೆಯಾಗಿದ್ದು ಯಾರೊಬ್ಬರಿಗೂ ಗೊತ್ತಾಗಿರಲಿಲ್ಲ. ದೇವರ ಕೋಣೆಯಲ್ಲಿನ ಹಚ್ಚಿದ್ದಂತಹ ದೀಪದಿಂದಾಗಿ ಸಿಲಿಂಡರ್ ಸ್ಫೋಟಗೊಂಡಿತ್ತು. ಅಡುಗೆ ಮನೆಯ ಕಿಟಕಿಯಿಂದ ಹೊರಚಿಮ್ಮಿದ ಬೆಂಕಿಯ ಕೆನ್ನಾಲಿಕೆಗೆ ಕಟ್ಟಡದ ಗೇಟಿನ ಬಳಿ ನಿಂತಿದ್ದ 6 ಮಂದಿ ಗಾಯಗೊಂಡಿದ್ದರು. ಈ ಸಿಲಿಂಡರ್ ಸ್ಫೋಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ಥೈಲೆಂಡ್ನಲ್ಲಿ ಕನ್ನಡಿಗನೊಬ್ಬ ಕನ್ನಡದ ಧ್ವಜವನ್ನ ಆಗಸದಲ್ಲಿ ಹಾರಿಸಿ ಕನ್ನಡಾಭಿಮಾನವನ್ನ ತೋರಿಸಿದ್ದಾನೆ. ಬೆಂಗಳೂರಿನ ನಾಗರಬಾವಿಯ ನಿವಾಸಿ ಪುರುಷೋತ್ತಮ್ ಶ್ಯಾಮಾಚಾರ್ ಅನ್ನೋ ಯುವಕ ಥೈಲೆಂಡ್ನಲ್ಲಿ ಪ್ರಾಣದ ಹಂಗು ತೊರೆದು ಆಗಸದಲ್ಲಿ ಕನ್ನಡ ಧ್ವಜ ಹಾರಿಸಿ ಕನ್ನಡ ಪ್ರೇಮ ಮೆರೆದಿದ್ದಾನೆ. 1,400 ಮೀಟರ್ ಎತ್ತರದಿಂದ ಸ್ಕೈ ಡೈವ್ ಮಾಡಿ ಕನ್ನಡ ಬಾವುಟ ಹಾರಿಸಿದ್ದಾನೆ. ಈ ಮೂಲಕ ಕನ್ನಡಿಗರ ಹೆಮ್ಮೆಯ ನಾಡ ಧ್ವಜಕ್ಕೆ ಯಾರೂ ಅವಮಾನ ಮಾಡಲು ಸಾಧ್ಯವಿಲ್ಲ. ಕನ್ನಡ ಬಾವುಟ ಎತ್ತರದಲ್ಲಿ ಹಾರೋ ಸ್ವಾಭಿಮಾನಿಗಳ ಧ್ವಜ ಎಂಬ ಸಂದೇಶವನ್ನು ಸಾರಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಕರಡಿಗಳು ಪದೇ ಪದೇ ಪ್ರತ್ಯಕ್ಷವಾಗ್ತಾ ಇದೆ. ಸಂಡೂರಿನ ದೇವದಾರಿ ಗಣಿ ಪ್ರದೇಶದಲ್ಲಿ ಕರಡಿ ಪ್ರತ್ಯಕ್ಷವಾಗಿದ್ದು ರಸ್ತೆಯಲ್ಲಿ ಕರಡಿ ಓಡಾಡ್ತಾ ಇರುವುದು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಗಣಿ ಪ್ರದೇಶದಲ್ಲಿ ಆಗಾಗ ಕರಡಿಗಳು ಕಾಣಿಸಿಕೊಳ್ತಾ ಇರುವುದರಿಂದ ಸ್ಥಳೀಯರು ಆತಂಕಗೊಂಡಿದ್ದಾರೆ. ಇನ್ನು ತಮಿಳುನಾಡು ಗಡಿಯಲ್ಲಿ ಗಜಪಡೆಗಳ ಹಿಂಡು ಪ್ರತ್ಯಕ್ಷವಾಗಿದೆ. ತಮಿಳುನಾಡು ಗಡಿ ವಣಕನಹಳ್ಳಿ ಬಳಿಯ ನೀಲಗಿರಿ ತೋಪುಗಳಲ್ಲಿ ಕಾಡಾನೆಗಳು ಬೀಡು ಬಿಟ್ಟಿವೆ. ಸುಮಾರು 5ಕ್ಕೂ ಹೆಚ್ಚು ಕಾಡಾನೆಗಳು ಎಲ್ಲೆಂದರಲ್ಲಿ ನುಗ್ಗಿದ್ದು ರೈತರು ಬೆಳೆದಿದ್ದಂತಹ ರಾಗಿ, ಅವರೆ, ಜೋಳ ಸೇರಿದಂತೆ ಹಲವು ಬೆಳೆಗಳನ್ನು ನಾಶ ಮಾಡಿವೆ. ಈಶಾನ್ಯ ರಾಜ್ಯಗಳಿಗೆ ಆಗಮಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಹಲವು ಮಹತ್ವದ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ. ಮಣಿಪುರದಲ್ಲಿ ಇನ್ನೇನು ಕೆಲವೇ ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಇದಕ್ಕೂ ಮುನ್ನ ಮತಬೇಟೆಗಿಳಿದಿರುವ ಮೋದಿ 4,800 ಕೋಟಿ ಮೊತ್ತದ 22 ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ. ದಕ್ಷಿಣ ಆಫ್ರಿಕಾದಲ್ಲಿ ನಡೆಯುತ್ತಿರುವ 2ನೇ ಟೆಸ್ಟ್ ಪಂದ್ಯ ಮತ್ತಷ್ಟು ರೋಚಕವಾಗಿದೆ. ಮೊದಲ ಇನ್ನಿಂಗ್ಸ್ ಆರಂಭಿಸಿರೋ ಹರಿಯಾಣಗಳ ಪಡೆ 4 ವಿಕೆಟ್ ಕಳೆದುಕೊಂಡಿದ್ದು 150 ರನ್ಗಳ ಸನಿಹಕ್ಕೆ ಬಂದು ನಿಂತಿದೆ. ಶಾರ್ದೂಲ್ ಠಾಕೂರ್ 3 ವಿಕೆಟ್ ಕಿತ್ತರೆ ಮೊಹಮ್ಮದ್ ಶಮಿ 1 ವಿಕೆಟ್ ಉರುಳಿಸಿದ್ದಾರೆ. ಈ ಪಂದ್ಯವನ್ನ ಭಾರತ ಗೆದ್ದಿದ್ದೆ ಆದಲ್ಲಿ ಇತಿಹಾಸ ಸೃಷ್ಟಿಸಲಿದೆ. ಹರಿಯಾಣಗಳ ನಾಡಲ್ಲಿ ಮೊದಲ ಟೆಸ್ಟ್ ಸರಣಿ ಗೆದ್ದ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ.